ಹಲೋ, ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫೇವ್ರೆಟ್ ಬುಕ್ಸು ಅಂದರೆ ಫೈವ್ ಫೇವ್ರೆಟ್ ಬುಕ್ಸ್ ಬಗ್ಗೆ ಮಾತಾಡ್ತೀನಿ. ಫೇವ್ರೆಟ್ ಬುಕ್ಸ್ ಅಂದಾಗ ತುಂಬ ಇದೆ ನನ್ನ ಫೇವ್ರೆಟ್ ಬುಕ್ಸು. ಸೊ ಫೈವ್ ಫೇವ್ರೆಟ್ ಬುಕ್ಸ್ ಆ್ಯಂಡ್ ಟೆನ್ ಫೇವ್ರೆಟ್ ಬುಕ್ಸ್. ಓಕೆನಾ? ಫಿಲ್ಮ್ಸ್ ಅಂದಾಗಲೂ ಕೂಡ ತುಂಬ ಫೇವ್ರೆಟ್ಸ್ ಇರುತ್ತೆ, ಬಟ್ ಇಟ್ಸ್ ಫೈನ್, ಐಲ್ ಚೂಸ್ ಟೆನ್ ಬೆಸ್ಟ್ ಒನ್ಸ್ ನನ್ನ ಫೇವ್ರೆಟು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಬುಕ್ಸ್ ದೆನ್. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ದಿಸ್ ಇಸ್ ಮೈ ಸ್ಮಾಲ್ ಲೈಬ್ರರಿ. ಆ್ಯಕ್ಚುಲಿ ಒಳಗಡೆ ತುಂಬ ಬುಕ್ಸ್ ಇದೆ, ಬಟ್ ಮೈ ಮಿನಿ ಲೈಬ್ರರಿ ಫಾರ್ ನೌ. ಸೊ ಅದರಲ್ಲಿ ನನ್ನ ಐದು ಫೇವ್ರೆಟ್ ಬುಕ್ಸು. ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್. ಹಾಂ, ಆ್ಯಕ್ಚುಲಿ ನಿಮ್ಗೆ ಒಂದು ವಿಷಯ ಹೇಳಬೇಕು. ನಾನು ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಯಾವ ಸಬ್ಜೆಕ್ಟ್ ಬಗ್ಗೆ ಮಾಡ್ತಾ ಇದ್ದೀನಿ ಅನ್ನೋದು ಯುನೋ ಇಟ್ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಸ್ಪೆಷಲ್ ಏನಕ್ಕೆ ಅಂದರೆ ನಾನು ಎಮ್ ಎ ಮಾಡಿದ್ದೀನಿ, ಮಾಸ್ಟರ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಇವಾಗ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಆಬ್ವಿಯಸ್ಲಿ. ಸೊ ಎರಡನ್ನ ಮಿಕ್ಸ್ ಮಾಡೋಣ ಅಂತ ನನಗೆ ತುಂಬ ಒಂದು ಮೈಂಡಲ್ಲಿ ತುಂಬ ಇತ್ತು ಮುಂಚೆಯಿಂದ. ಸೊ ಇವಾಗ ಪಿ ಎಚ್ ಡಿ ಮಾಡ್ತಿರೋ ಸಬ್ಜೆಕ್ಟು ಬುಕ್ಸ್ ಅಂದರೆ ಸಿನಿಮಾ ಆ್ಯಂಡ್ ಲಿಟ್ರೇಚರ್. ಓಕೆ, ಕಾದಂಬರಿಗಳಿಂದ ತೊಗೊಂಡಿರೋ ಕಥೆಗಳನ್ನು ಸಿನಿಮಾಲ್ಲಿ ಹೇಗೆ ಸ್ಟೋರಿನ ಟ್ರಾನ್ಸ್ಲೇಟ್ ಮಾಡ್ತಾರೆ, ಹೇಗೆ ಅಡ್ಯಾಪ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ನನ್ನ ಇದು ರಿಸರ್ಚು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಬುಕ್ಸ್ ನೌ. ವಿಮೆನ್ ಹೂ ರನ್ ವಿತ್ ದ ವುಲ್ವ್ಸ್ ಬೈ ಕ್ಲಾರಿಸಾ ಪಿಂಕೋಲಾ ಎಸ್ಟೆಸ್. ಇದು ಇಂಗ್ಲೀಷ್ ಬುಕ್ಕು, ನನ್ನ ಆ್ಯಬ್ಸುಲ್ಯೂಟ್ ಫೇವ್ರೆಟ್ ಬುಕ್ ಇದು. ಅಂದರೆ ವಿಮೆನ್ ಆ್ಯಕ್ಚುಲಿ ಹೇಗಿರಬೇಕು, ಮಿತ್ ಹೇಗಿರುತ್ತೆ ಅಂದರೆ ನಾವು ಸಾಕಷ್ಟು ಕಥೆಗಳು ಕೇಳಿರ್ತೀವಿ ಗಾಡೆಸ್ ಕಾಳಿ ಬಗ್ಗೆ, ಗಾಡೆಸ್ ದುರ್ಗಾ ಬಗ್ಗೆ, ಲಕ್ಷ್ಮೀ ದೇವ್ರ ಬಗ್ಗೆ. ಸೊ ಸಾಕಷ್ಟು ನಾವು ಸ್ಟೋರೀಸ್ ಕೇಳಿರ್ತೀವಿ. ಆ ಥರದ್ದೊಂದು ಸ್ಟೋರೀಸ್ ತೊಗೊಂಡು ಒಂದು ಬೇರೆ ಬೇರೆ ಮಿತ್ಸ್ಗಳನ್ನು ಬೇರೆ ಬೇರೆ ಸ್ಟೋರೀಸ್ ಇಟ್ಕೊಂಡು ಈ ಬುಕ್ ಮಾಡಿದ್ದಾರೆ. ಅಂದರೆ ನಾವು ಅದನ್ನೆಲ್ಲ ಕೇಳಿಬಿಟ್ಟು ಇನ್ಸ್ಪೈರ್ ಆಗಬೇಕು ಅಂತ. ಸೊ ಪ್ರತಿ ಸಲ ನಾನು ಈ ಬುಕ್ ಓದಿದಾಗ ನನಗೆ ಇನ್ಸ್ಪೈರ್ ಆಗುತ್ತೆ, ಹೌದಲ್ವಾ ಅಂತ. ಒಂದು ಪೇಜ್ ಓದಾದಮೇಲೆ ನಾನು ಶಾಕ್ ಆಗಿ ಹೀಗೆ ಕೂತಿರ್ತೀನಿ, ಅಯ್ಯೋ ಹೌದಲ್ವಾ, ಹೆಣ್ಮಕ್ಳು ಎಷ್ಟು ಅಂದರೆ ಎಷ್ಟು ಅಮೇಝಿಂಗು ಅಂತ ನನಗೆ ಅನಿಸ್ತಾ ಇರುತ್ತೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ವುಮನ್. ನಾನು ಆ್ಯಕ್ಚುಲಿ ತುಂಬ ಹೆಮ್ಮೆ ಪಟ್ಟು ಹೇಳ್ತೀನಿ ನಾನು ಒಂದು ಹೆಣ್ಮಗಳು ಅಂತ. ಈ ಬುಕ್ಕು ಐ ಥಿಂಕ್ ಐ ರೆಕಮೆಂಡ್ ಟು ಆಲ್ ದ ಗರ್ಲ್ಸ್, ಆಲ್ ದ ವಿಮೆನ್. ಓಕೆ, ಯಾ. ಸೆಕೆಂಡ್ ಒನ್ ಈಸ್ ಪೌಲೋ ಕೊಯೆಲೋಸ್ ದಿ ಆಲ್ಕೆಮಿಸ್ಟ್. ಪೌಲೋ ಕೊಯೆಲೋ ಅವರು ತುಂಬ ಫೇಮಸ್ ರೈಟರು. ಆಲ್ಕೆಮಿಸ್ಟ್ ಅವರು ತುಂಬ ಫೇಮಸ್ ಬುಕ್ಕು. ಒನ್ ಆಫ್ ದ ಫಸ್ಟ್ ಬುಕ್ಸ್ ಐ ರೆಡ್ ವೆನ್ ಐ ವಾಸ್ ಇನ್ ಕಾಲೇಜ್. ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಐ ಹೈಲಿ ರೆಕಮೆಂಡ್ ದಿಸ್ ಬುಕ್. ಓಕೆ, ಸೊ ಥರ್ಡ್ ಬುಕ್, ನನಗೆ ಈ ಕವರ್ ತುಂಬ ಇಷ್ಟ ಬಿಕಾಸ್ ಒಂದು ಹಳೆ ಕಾಲದ ಬುಕ್ದು ಒಂದು ಏನು ಹೇಳ್ತಾರೆ ಕಲೋನಿಯಲ್ ಫೀಲಿಂಗ್ ಬರುತ್ತೆ ಈ ಬುಕ್ ನೋಡಿದ್ರೆ. ಬಟ್ ಇಟ್ಸ್ ಕಾಲ್ಡ್ ಇಂಡಿಯನ್ ಫೇರಿ ಟೇಲ್ಸ್ ಬೈ ಜೋಸೆಫ್ ಜೇಕಬ್. ನಾನು ಚಿಕ್ಕವಳಿರಬೇಕಾದ್ರೆ ನಮ್ಮ ಅಜ್ಜಿ ಒಂದು ಅಂದರೆ ಎಲ್ಲರ ಅಜ್ಜಿಗಳು ಕತೆ ಹೇಳ್ತಾರೆ, ಚಿಕ್ಕ ಚಿಕ್ಕ ಕತೆಗಳು ನಿದ್ದೆ ಬರಲಿ ಅಂತ. ಸೊ ಈ ಬುಕ್ ಓದ್ತಾ ಇದ್ದರೆ ಆ ಫೀಲಿಂಗ್ ಬರುತ್ತೆ ನನಗೆ. ಓ ಮೈ ಗಾಡ್, ದಿಸ್ ಇಸ್ ಮಾರ್ಕ್ ಮೇನ್ಸನ್ದು ದ ಸಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಅ ಡ್ಯಾಶ್. ಸೊ ಈ ಹೆಲ್ಪ್ ಈ ಬುಕ್ ನಂಗೆ ತುಂಬ ಹೆಲ್ಪ್ ಆಯಿತು. ಯಾಕೆ ಅಂದರೆ ನಾನು ತುಂಬ ಅಂದರೆ ಐ ಯೂಸ್ ಟು ಬಿ ವೆರಿ ಸ್ವೀಟ್, ತುಂಬ ಅಂದರೆ ಏನು ಹೇಳ್ತಾರೆ ಯಾರಿಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಏನು ಹೇಳಿದ್ರು ಓಕೆ ಫೈನ್ ಅಂತ. ಸೊ ಈ ಬುಕ್ ಓದಾದಮೇಲೆ ಯಾಕೆ ನಾನು ಸ್ಟ್ರಾಂಗ್ ಆಗಿರಬೇಕು, ಇಫ್ ಐ ಡೋಂಟ್ ಲೈಕ್ ಸಮಥಿಂಗ್ ಐ ಶುಡ್ ಸೇ ಇಟ್, ಯುನೋ ಆ ಒಂದು ಪವರ್ ಬಂತು ಈ ಬುಕ್ ಓದಾದಮೇಲೆ ನನಗೆ. ಹೌದಲ್ವಾ, ಕೇರ್ ಮಾಡೋಷ್ಟು ಮಾಡಬೇಕು, ಒಂದು ಪಾಯಿಂಟ್ ಬರುತ್ತೆ, ಕೇರ್ ಮಾಡಬಾರ್ದು ಅನ್ನೋ ಒಂದು ಪಾಯಿಂಟ್ ಬರುತ್ತೆ ಬಿಕಾಸ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಸೊ ಒಂದು ರೀತಿ ಒಂದು ಎನ್ಲೈಟನ್ಮೆಂಟ್ ಆಯಿತು ಈ ಬುಕ್ ಓದಾದಮೇಲೆ. ಐ ರಿಯಲಿ ಲೈಕ್ ಇಟ್, ಐ ರೆಕಮೆಂಡ್ ದಿಸ್ ಬುಕ್ ಆಲ್ಸೋ. ಆ್ಯಂಡ್ ಓಕೆ, ಲಾಸ್ಟ್ ಬುಕ್ಕು ದ ಸೆವೆನ್ ಸ್ಪಿರಿಚುವಲ್ ಲಾಸ್ ಆಫ್ ಸಕ್ಸಸ್, ದೀಪಕ್ ಚೋಪ್ರಾ ಅವ್ರದ್ದು. ಇದನ್ನು ನಾನು ಅಟ್ಲೀಸ್ಟ್ 15 ಇಯರ್ಸ್ ಆಯಿತು ಓದ್ಬಿಟ್ಟು. ಸೊ ಓದಿದಾಗ ನನಗೆ ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳು ಅರ್ಥ ಆಯಿತು ನನಗೆ. ತುಂಬ 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 ಹೆಲ್ಪ್ಫುಲ್ ಬುಕ್ ಇದು. ಓ ಮೈ ಗಾಡ್. ಓಕೆ, ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ನಾನು ಪ್ರತಿಯೊಂದು ಬುಕ್ಕಲ್ಲಿ ಏನಾದರೂ ಒಂದು ಇಟ್ಟಿರ್ತೀನಿ, ತುಂಬ ವರ್ಷಗಳಾದಮೇಲೆ ನೋಡಿದಾಗ ಖುಷಿಯಾಗುತ್ತೆ. ಐ ಜಸ್ಟ್ ಫೌಂಡ್ ಮೈ ಚೈಲ್ಡ್ಹುಡ್ ಪಿಕ್ಚರ್. ನಮ್ಮ ಡೈರೆಕ್ಟ್ರು ಸಿಂಪಲ್ ಸುನಿ ಅವ್ರು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಂತ. ಸೊ ಅವರು ನನಗೆ, ನಾನು ಆ್ಯಕ್ಚುಲಿ ಇಂಗ್ಲೀಷ್ ಲಿಟ್ರೇಚರಲ್ಲಿ ಓದಿದ್ದೀನಿ, ಮಾಸ್ಟರ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್, ಬಟ್ ನಾನು ಕನ್ನಡ ಕಾದಂಬರಿ, ನನ್ನ ಕನ್ನಡ ಹಿಂದಿ ಬೇರೆ ಲ್ಯಾಂಗ್ವೇಜಸ್ ತುಂಬ ಚೆನ್ನಾಗಿ ಮಾತಾಡ್ತೀನಿ, ನಾನು ತುಂಬ ಚೆನ್ನಾಗಿ ಬರೀತೀನಿ ಕನ್ನಡದಲ್ಲೂ ಕೂಡ. ಬಟ್ ಕನ್ನಡ ಕಾದಂಬರಿ ಓದಬೇಕು ಅಂತ ತುಂಬ ಆಸೆ ಇತ್ತು. ನಾನು ಸುನಿ ಸರ್ಗೆ ಒಂದಿನ ಹೇಳ್ತಾ ಇದ್ದೆ, ಸೊ ಅವರು ನನಗೆ ಈ ಬುಕ್ಸ್ ಎಲ್ಲ ಗಿಫ್ಟ್ ಮಾಡಿದ್ರು ಕನ್ನಡ ಕಾದಂಬರಿಗಳು. ಸೊ ಐ ಆಮ್ ಗೋನ್ ಟು ರೀಡ್ ದೀಸ್ ಆಸ್ ವೆಲ್. ಥ್ಯಾಂಕ್ ಯು ಸುನಿ ಸರ್, ಇಫ್ ಯು ಆರ್ ವಾಚಿಂಗ್ ದಿಸ್. ಓಕೆ, ಸೊ ಇವಾಗ ವಾಟ್ ಯು ಸೇ, ಸಿನಿಮಾ ಬಗ್ಗೆ ಮಾತಾಡೋಣವಾ? ಆಮ್,
cinema, my favorite test thing in the world. I think ನಾನು ಹುಟ್ಟಿದಾಗ ಅಮ್ಮ ಅಂದ್ಬಿಟ್ಟು ನೆಕ್ಸ್ಟ್ ಅಂದಿದ್ದು ಸಿನಿಮಾ ಅಂತಲೇ ಹೇಳಿರ್ಬೋದು. ಸಿನಿಮಾ ಇಸ್ ಲೈಕ್ ಅ ಮದರ್ ಟು ಮೀ, ಸಿನಿಮಾ ಇಸ್ ಎವ್ರಿಥಿಂಗ್ ಟು ಮೀ. ಓಕೆ, ಸೊ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಫೋನಲ್ಲಿ, ಐ ವಿಲ್ ಟೆಲ್ ಯು. ಎ ಫಸ್ಟ್ ಸಿನಿಮಾ ನನ್ನ ಚೈಲ್ಡ್ಹುಡ್ ಮೆಮರಿ ಈ ಸಿನಿಮಾ, ಆ್ಯಕ್ಚುಲಿ ಈ ಫಿಲ್ಮು. ನನಗೆ ಮಹಾರಾಷ್ಟ್ರೀ ಮ್ಯಾಮ್ ಅಂದರೆ ತುಂಬ ಇಷ್ಟ ಇದ್ದರು ನಾನು ಚಿಕ್ಕೋಳಿರ್ಬೇಕಾದ್ರೆ. ಆ್ಯಂಡ್ ರಾಣಿ ಮಹಾರಾಣಿ ಆ ಟೈಮಲ್ಲಿ ಒಂದು ರೇಜು, ಓ ಹೆಂಗಿರ್ತಾರೆ ಅಂದರೆ, ಯೂಶ್ವಲಿ ಅಲ್ಲಿವರೆಗೂ ನಾನು ಹೆಣ್ಮಕ್ಳು ಸ್ವೀಟ್ ಸಾಫ್ಟ್ ಆ ಥರ ನೋಡಿದ್ದು, ಬಟ್ ಮಾಲಾಶ್ರೀ ಮ್ಯಾಮ್ನ ಸ್ಕ್ರೀನಲ್ಲಿ ನೋಡಿದಾಗ ಐ ವಾಸ್ ಲೈಕ್ ವಾವ್, ಅವರೇ ಹೀರೋ ಥರ ಇದ್ದರು. ಸೊ ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ರಾಣಿ ಮಹಾರಾಣಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ಆಮೇಲೆ ಇಂಗ್ಲೀಷಲ್ಲಿ ಲೂಸಿ ಅಂತ ಒಂದು ಸಿನಿಮಾ ಇದೆ, ಆ ಸಿನಿಮಾ ಬಗ್ಗೆ ನಾನೇನು ಹೇಳಿದೆ, ಸ್ಕಾರ್ಲೆಟ್ ಜೋಹಾನ್ಸನ್ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾಲ್ಲಿ. ಸೊ ಅದರಲ್ಲಿ ಅಂದರೆ ಮೈಂಡು ನಾವು ಯೂಶ್ವಲಿ ಯೂಸ್ ಮಾಡೋದು ಒಂದು 11% ಅಥವಾ 9% ನಾವು ನಮ್ಮ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತೀವಿ. ಅದೇ ಮೈಂಡು 100% ಓಪನ್ ಆದರೆ, ಅಟ್ಲೀಸ್ಟ್ ಒಂದು 18% ಓಪನ್ ಆದರೆ ನಾವು ಏನೇನು ಮಾಡಬಹುದು. ಆಮೇಲೆ 25% ಓಪನ್ ಆದರೆ ಇನ್ನೂ ಏನೇನೋ ಮಾಡಬಹುದು. ಹಾಗೆ ಮೈಂಡ್ ಅಷ್ಟೊಂದು ಒಂದು 50% 60% 100% ಓಪನ್ ಆಗ್ತಾ ಯಾವ್ಯಾವ ಎಬಿಲಿಟೀಸ್ ಬರುತ್ತೆ, ಯಾವ್ಯಾವ ಪವರ್ಸ್ ಬರುತ್ತೆ ಹ್ಯೂಮನ್ ಬೀಯಿಂಗ್ಸ್, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸಖತ್ತಾಗಿದೆ ಕಾನ್ಸೆಪ್ಟು. ಐ ರಿಯಲಿ ಲವ್ ದ್ಯಾಟ್ ಮೂವಿ ಆಸ್ ವೆಲ್. ರಂಗೀಲಾ, ರಾಮ್ ಗೋಪಾಲ್ ವರ್ಮಾ ಅವರ ರಂಗೀಲಾ ಸಿನಿಮಾ, ಹಿಂದಿ ಸಿನಿಮಾ. ಉರ್ಮಿಳಾ ಅವರು ಸಖತ್ತಾಗಿ ಆ್ಯಕ್ಟ್ ಮಾಡಿದರು, ದ್ಯಾಟ್ ಈಸ್ ರಿಲೇಟೆಡ್ ಟು ಸಿನಿಮಾ, ಅದಕ್ಕೆ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ಆಮೇಲೆ ನಾಟಿಂಗ್ ಹಿಲ್ ಅಂತ ಇವರು ಜೂಲಿಯಾ ರಾಬರ್ಟ್ಸ್ ಅವ್ರ ಸಿನಿಮಾ ಇದು, ಜೂಲಿಯಾ ರಾಬರ್ಟ್ಸ್ ಆ್ಯಂಡ್ ಹ್ಯೂ ಗ್ರ್ಯಾಂಟ್. ಅಗೇನ್ ಒಂದು ಆ್ಯಕ್ಟ್ರೆಸ್ನ ಕಥೆ ಅದು, ಹೇಗಿರುತ್ತೆ ಹಾಲಿವುಡಲ್ಲಿ ಅಂತ ನಂಗೆ ತುಂಬ ಇಷ್ಟ. ನಾಟಿಂಗ್ ಹಿಲ್ ಅಂತ ನೋಡಿ ಡೆಫಿನೆಟ್ಲಿ. ಆ್ಯಂಡ್ ಜಬ್ ವಿ ಮೆಟ್, ಓ ಮೈ ಗಾಡ್, ಹಿಂದಿ ಸಿನಿಮಾ ಕರೀನಾ ಕಪೂರ್ ಖಾನ್, ಅಗೇನ್ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹರ್ಸ್. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ನಾನು ಅವರು ತುಂಬ ದೊಡ್ಡ ಫ್ಯಾನ್ ಆಗಿದೆ. ಐ ಮೀನ್ ಐ ಸ್ಟಿಲ್ ಲೈಕ್ ಹರ್ ಆಬ್ವಿಯಸ್ಲಿ, ನನಗೆ ಇಲ್ಲಿವರೆಗೂ ನಂಗೆ ತುಂಬ ಇಷ್ಟ. ಬಟ್ ಅವಾಗ ಐ ಹ್ ಗ್ರೋನ್ ಅಪ್ ವಾಚಿಂಗ್ ಕರೀನಾ ಕಪೂರ್ ಫಿಲ್ಮ್ಸ್ ಆ್ಯಟ್ ಒನ್ ಪಾಯಿಂಟ್. ಸೊ ಜಬ್ ವಿ ಮೆಟ್ ನಂಗೆ ತುಂಬ ಇಷ್ಟ, ಸ್ಟೋರಿ ಲೈನ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಇಮ್ತಿಯಾಜಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕಭಿ ಹಾ ಕಭಿ ನಾ, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಶಾರುಖ್ ಖಾನ್, ಆಯಿತಾ, ತುಂಬ ದೊಡ್ಡ ಫ್ಯಾನು. ಸೊ ಕಭಿ ಹಾ ಕಭಿ ನಾ ಅಂತ ನಾನು ಚಿಕ್ಕೋಳಿರ್ಬೇಕಾದ್ರೆ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿದೆ, ನಂಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಇಲ್ಲಿವರೆಗೂ ತುಂಬ ಇಷ್ಟ ಆ ಹಾಡುಗಳು, ಶಾರುಖ್ ಖಾನ್ನ ಎಲ್ಲ ಮೂವೀಸ್ ನಂಗೆ ತುಂಬ ಇಷ್ಟ. ಬಟ್ ಕಭಿ ಹಾ ಕಭಿ ನಾ ಏನೋ ಒಂಚೂರು ಡಿಫ್ರೆಂಟ್ ಆಗಿದೆ, ದಟ್ಸ್ ವೈ ಐ ಲೈಕ್ ದಟ್ ಮೂವಿ. ಇಂಟರ್ಸ್ಟೆಲ್ಲಾರ್, ಅಪ್ಪಾ, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಕ್ರಿಸ್ಟೋಫರ್ ನೋಲನ್, ಅವ್ರ ಡೈರೆಕ್ಟ್ರು ಕ್ರಿಸ್ಟೋಫರ್ ನೋಲನ್ ಅಂತ. ತುಂಬ ಸಖತ್ತಾಗಿ ಸಿನಿಮಾ ಮಾಡ್ತಾರೆ, ತುಂಬ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾಗಳು ಮಾಡ್ತಾರೆ. ನಮ್ಮ ನಾರ್ಮಲ್ ಲೈಫಲ್ಲಿ ಲವ್ ಸ್ಟೋರೀಸ್ ಆಗಿರಲಿ, ಫ್ಯಾಮಿಲಿ ಡ್ರಾಮಾ, ಕಾಮಿಡಿ, ಆ್ಯಕ್ಷನ್, ಅದನ್ನೆಲ್ಲ ಬಿಟ್ಟು ಆನ್ ಅ ಮೋರ್ ಇಂಟೆಲೆಕ್ಚುಯಲ್ ಲೆವೆಲ್ ಇನ್ನೂ ಏನು ಮಾಡಬಹುದು ಸ್ಪೇಸಲ್ಲಿ ಇಟ್ಕೊಂಡು ಅಥವಾ ಮೈಂಡಲ್ಲಿ ಇಟ್ಕೊಂಡು ಸೈಕಲಾಜಿಕಲಿ ಇಟ್ಕೊಂಡು. ಸೊ ಅವ್ರ ಕಾನ್ಸೆಪ್ಟ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಂಟರ್ಸ್ಟೆಲ್ಲರ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್. ಇನ್ಸೆಪ್ಷನ್ ಅವ್ರದ್ದು ಕೂಡ ತುಂಬ ಇಷ್ಟ ನನಗೆ, ಬಟ್ ಇಂಟರ್ಸ್ಟೆಲ್ಲರ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಐ ಈವನ್ ಲೈಕ್ ಮಿಲಿಯನ್ ಡಾಲರ್ ಬೇಬಿ, ಹಿಲರಿ ಸ್ವ್ಯಾಂಕ್ದು, ಅವ್ರು ಬಾಕ್ಸರ್ ಆಗಿರ್ತಾರೆ ಹಿಲರಿ ಸ್ವ್ಯಾಂಕು, ನಂಗೆ ತುಂಬ ಇಷ್ಟ ಆಗಿತ್ತು. ದಟ್ ಆಲ್ಸೋ ಸಮ್ ಡೇ ಐ ವಿಶ್ ಟು ಪ್ಲೇ ಅ ರೋಲ್ ವೆರ್ ಐ ಆಮ್ ಅ ಫೀಮೇಲ್ ಬಾಕ್ಸರ್, ಲೆಟ್ ಸಿ ಹೋಪ್ಫುಲಿ. ಆಮೇಲೆ ಹಾ, ದಿಸ್ ಇಸ್ ಇಂಟ್ರೆಸ್ಟಿಂಗ್, ವಿಕ್ಕಿ ಕ್ರಿಸ್ಟಿನಾ ಬಾರ್ಸಲೋನಾ ಅಂತ ವುಡಿ ಆ್ಯಲನ್ ಫಿಲ್ಮ್ ಇದು, ಅಗೇನ್ ವೆರಿ 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 ನೈಸ್ ಫಿಲ್ಮ್, ಲೈಟ್ ಹಾರ್ಟೆಡ್ ಕಾಮಿಡಿ ರೊಮ್ಯಾಂಟಿಕ್ ಫಿಲ್ಮು, ನಂಗೆ ತುಂಬ ಇಷ್ಟ ಈ ಸಿನಿಮಾ ಕೂಡ. ಸೊ ಆ್ಯಂಡ್ ಅನದರ್ ಒನ್ ಇಸ್ ಆಂಜಲಿನಾ ಜೋಲಿ ಅವ್ರ ಸಾಲ್ಟ್ ಅಂತ. ಸೊ ಸಾಲ್ಟಲ್ಲಿ ಅವರೇ ಒಂದು ರೀತಿಲಿ ಹೀರೋ ಥರ ಇರ್ತಾರೆ, ಅವರೇ ಆ್ಯಕ್ಷನ್ ಮಾಡ್ತಾರೆ, ಅವರೇ ಹೋಗ್ಬಿಟ್ಟು ಅವ್ರ ಹಸ್ಬೆಂಡ್ನ ಸೇವ್ ಮಾಡ್ತಾರೆ. ಯೂಶ್ವಲಿ ಏನಾಗುತ್ತೆ ಸಿನಿಮಾಗಳಲ್ಲಿ, ಹೀರೋ ಹೋಗ್ಬಿಟ್ಟು ಹೀರೋನ ಸೇವ್ ಮಾಡ್ತಾಳೆ. ಸೊ ಈ ಸಿನಿಮಾಲಿ ಹೀರೋಯಿನ್ನೇ ಹೀರೋ, ಅವಳು ಹೋಗ್ಬಿಟ್ಟು ಅವಳ ಹಸ್ಬೆಂಡ್ನ ಸೇವ್ ಮಾಡೋಕ್ಕೆ ಹೋಗ್ತಾಳೆ. ಸೊ ಐ ರಿಯಲಿ ಲೈಕ್ ದಟ್ ಕಾನ್ಸೆಪ್ಟ್, ತುಂಬ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್, ಟುಡೇಸ್ ವುಮನ್, ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿತ್ತು. ಶಿ ಈಸ್ ಅನ್ ಇಂಟರ್ನ್ಯಾಷನಲ್ ಸ್ಪೈ, ಸೊ ಆ ಥರದ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಸಾಲ್ಟ್ ಇಸ್ ದ ಮೂವಿ. ಸೊ ದೀಸ್ ಆರ್ ಮೈ 10, ಆ್ಯಕ್ಚುಲಿ 10 ಅಂತ ಹೇಳಿದೆ, ಬಟ್ ನಾನು 11 ಸಿನಿಮಾಸ್ ಹೇಳಿದೆ ಅಂತಂದರೆ ಇಟ್ಸ್ ಓಕೆ, ಆ್ಯಕ್ಚುಲಿ 100 ಹೇಳಿದ್ರು ಕಮ್ಮಿ. ಐ ರಿಯಲಿ ಲವ್ ಸಿನಿಮಾ. ಸೊ ದೀಸ್ ಆರ್ ಮೈ ಫೇವ್ರೆಟ್ ಫಿಲ್ಮ್ಸ್ ಆ್ಯಂಡ್ ಮೈ ಫೇವ್ರೆಟ್ ಬುಕ್ಸ್. ಓಕೆ, ನಾನು 10 ಸಿನಿಮಾಗಳ ಹೆಸರು ಹೇಳಿದೆ, ಬಟ್ ಇನ್ನೊಂದು ಆ್ಯಡ್ ಮಾಡ್ಕೊಳ್ತೀನಿ ಪ್ಲೀಸ್. ಯಾಕೆ ಅಂದರೆ ಇದು ನಾನು ಮಾಡಿರೋ ಸಿನಿಮಾಗಳಲ್ಲಿ ನನ್ನ ಫೇವ್ರೆಟ್ ಸಿನಿಮಾ. ಆ್ಯಕ್ಚುಲಿ ನನಗೆ ಎಲ್ಲ ಸಿನಿಮಾಸ್ ಎಲ್ಲಾನು ತುಂಬ ಇಷ್ಟ. ನಮ್ಮ ಮೇಲೆಲ್ಲ ಒಂದಿನದಿಂದ ಹಿಡ್ಕೊಂಡು ಕಾಳಿದಾಸ ಕನ್ನಡ ಮೇಷ್ಟ್ರವರೆಗೂ ತುಂಬ ಇಷ್ಟ ಎಲ್ಲ ಸಿನಿಮಾಸು. ಬಟ್ ಚಾರ್ಮಿನಾರ್ ನನ್ನ ಸಿನಿಮಾ, ನನ್ನ ಆ್ಯಬ್ಸಲ್ಯೂಟ್ ಫೇವ್ರೆಟ್, ತುಂಬ ಹತ್ತಿರವಾದ ಸಿನಿಮಾ ನನಗೆ. ಯಾಕೆ ಅಂದರೆ ಆ ಸಿನಿಮಾ ಕೊಟ್ಟಿರುವಂಥ ರೆಕಗ್ನಿಷನ್ ನನಗೆ
ತುಂಬ ಸ್ಪೆಷಲ್ಲು. ಸೊ ಚಾರ್ಮಿನಾರ್ ಸಾಕಷ್ಟು ಅಂದರೆ ನನಗೆ ತುಂಬ ಕನ್ನಡ ಸಿನಿಮಾಗಳು ತುಂಬ ಇಷ್ಟ. ಬಟ್ ನನ್ನ ಸಿನಿಮಾಗಳಲ್ಲಿ ಫೇವ್ರೆಟ್ ಯಾವುದು ಅಂತ ಕೇಳಿದ್ರೆ ಚಾರ್ಮಿನಾರ್ ಇಸ್ ಮೈ ಫೇವ್ರೆಟ್. ಸೊ ಯಾ, ಓಕೆ. ಸೊ ದೀಸ್ ಆರ್ ಮೈ ಫೇವ್ರೆಟ್ ಬುಕ್ಸ್ ಆ್ಯಂಡ್ ಫೇವ್ರೆಟ್ ಫಿಲ್ಮ್ಸ್. ನಿಮಗೆ ನನ್ನ ಫೇವ್ರೆಟ್ ಬುಕ್ಸ್ ಹಾಗೂ ಫೇವ್ರೆಟ್ ಫಿಲ್ಮ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಫೇವ್ರೆಟ್ ಬುಕ್ಸ್ ಯಾವುದು, ನಿಮ್ಮ ಫೇವ್ರೆಟ್ ಫಿಲ್ಮ್ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಬರೀಬೇಕು. ಪ್ಲೀಸ್ ಕಮೆಂಟ್ ಮಾಡಿ, ಲೆಟ್ ಮೀ ನೋ ವಾಟ್ ಯು ಲೈಕ್ ಆಲ್ಸೋ. ಆಮೇಲೆ ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ, ಲೆಟ್ ಮೀ ನೋ ನೆಕ್ಸ್ಟ್ ವಿಡಿಯೋ ಏನು ಬೇಕು, ನೀವು ಏನು ನೋಡೋಕೆ ಇಷ್ಟಪಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ, ಆಯಿತಾ. ಆ್ಯಂಡ್ ಯಾ, ಲೈಕ್ ಮಾಡಿ ಈ ವಿಡಿಯೋನ, ಶೇರ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬಿಕಾಸ್ ದೆನ್ ಯು ವಿಲ್ ಗೆಟ್ ಅ ನೋಟಿಫಿಕೇಷನ್ ದಟ್ ನಾನೊಂದು ವಿಡಿಯೋ ಬಂದಿದೆ ಆಚೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾ, ಡೋಂಟ್ ಯು ವಿಲ್ ನಾಟ್ ಯು ವಾಂಟ್ ಮಿಸ್ ಇಟ್. ಸೊ ದ್ಯಾಟ್ಸ್ ದ ಥಿಂಗ್. ಟೇಕ್ ಕೇರ್, ಎಂಜಾಯ್ ಯುವರ್ ಸೆಲ್ಫ್. ಐ ರಿಯಲಿ ಹೋಪ್ ಯು ಎಂಜಾಯ್ ದಿ ಎಪಿಸೋಡ್. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್.